ಇದು 1980ರ ಕತೆ. ಮೋಹನ್ ಒಂದು ಸಣ್ಣ ಹಳ್ಳಿನಲ್ಲಿ ವಾಸ ಮಾಡೋನಾಗಿದ್ದ. ಮೋಹನ್ಗೆ ಇಬ್ರು ಸ್ನೇಹಿತರಿದ್ರು, ಆಶುತೋಷ್ ಮತ್ತೆ ಪವನ್. ಮೋಹನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಅವ್ರ ಮೂರು ಜನ ಒಟ್ಟಿಗೆ ಇರ್ತಿದ್ರು ಯಾವಾಗ್ಲೂ. ಮತ್ತ ಮೂರು ಜನಕ್ಕೆ ಕ್ರಿಕೆಟ್ ಆಡೋದು ಅಂದ್ರೆ ತುಂಬಾ ಇಷ್ಟ ಆಯ್ತು. ಮೋಹನ್ ಮನೆಯಲ್ಲಿ ಕ್ರಿಕೆಟ್ ಅಲ್ಲಿ ಅವನು ಗೆದ್ದಿರೋ ಅಂತ ಎಷ್ಟೋ ಟ್ರೋಫಿಗಳಿಟ್ಟಿದ್ರು. ಅವ್ರ ಮೂರು ಜನ ಅವ್ರ ಮನೆ ಹತ್ರ ಇದ್ದಂತ ಒಂದು ಶಮ್ಶಾನ್ ಘಾಟ್ ಅನ್ನ ಮೈದಾನದಲ್ಲಿ ಆಟ ಆಡ್ತಿದ್ರು. ಒಂದು ದಿನ ಮಧ್ಯಾಹ್ನದಲ್ಲಿ ಮೋಹನ್ ಕ್ರಿಕೆಟ್ ಆಡೋದಕ್ಕೆ ಅಂತ ಹೋಗುವಾಗ ಅವರಜ್ಜಿ ಬೇಜಾರು ಮಾಡಿಕೊಂಡು ಅವನಿಗೆ ಹೇಳ್ತಾರೆ, ಪುಟ್ಟ, ಎಷ್ಟು ಸಲ ಹೇಳಿದೀನಿ ನಾನೇನಿಗೆ ಈ ಸಮಯದಲ್ಲಿ ಶಮ್ಶಾನ್ ಘಾಟಗ್ ಹೋಗ್ಬಾರ್ದು ಅಂತ, ಆದ್ರೆ ನೀನು ನಾನು ಹೇಳೋ ಮಾತನ್ನೇ ಕೇಳಲ್ಲ ಅಂತ್ಯ. ಅಜ್ಜಿಯೇ, ನಿಮಗನ್ಸುತ್ತಾ ರಾತ್ರಿಯ ನಂತರ ಸ್ಮಶಾನದಲ್ಲಿ ಭೂತ ಪೇತಗಳು ನಮ್ಮನ್ನ ಹಿಡ್ಕೊಂಡ್ಬಿಡುತ್ತಾ? ಈ ಭೂತ ಅಂತ ಏನು ಇರಲ್ಲ ಅಜ್ಜಿಯೇ. ಮೋಹನ್ ತನ್ನ ಅಜ್ಜಿ ಮಾತಿಗೆ ನಗಾಡ್ಕೊಂಡು ಮನೆಯಿಂದ ಹೊರಟು ಬಿಡ್ತಾನೆ. ಮತ್ತವನು ನೇರವಾಗಿ ಶಮ್ಶಾನ್ ಘಾಟಿನ ಮೈದಾನಕ್ಕೆ ಹೋಗ್ತಾನೆ. ಅಲ್ಲಿ ಅವನ ಸ್ನೇಹಿತರೆಲ್ಲರೂ ಕಾಯ್ತಾ ಇರ್ತಾರೆ. ಅವನನ್ನ ನೋಡಿ ಅವನ ಸ್ನೇಹಿತ ಆಶುತೋಷ್ ಹೇಳ್ತಾನೆ, ಇವತ್ತಿಷ್ಟು ಲೇಟಾಗಿ ಯಾಕೆ ಬಂದೆ ಮೋಹನ್? ನಿನಗಂತೂ ಗೊತ್ತೇ ಇದೆ, ನನ್ನ ಅಜ್ಜಿ ನನಗೆ ಇಲ್ಲಿ ಕ್ರಿಕೆಟ್ ಆಡೋಕೆ ಬಿಡೋದಿಲ್ಲ. ಹಾ, ಅವ್ರಿಗನ್ಸುತ್ತೆ ಸ್ಮಶಾನದ ಭೂತ ನಮ್ಮನ್ನ ಹಿಡ್ಕೊಂಡ್ಬಿಡುತ್ತೆ ಅಂತ. ಅವ್ರ ಜೊತೆ ಇನ್ನೂ ಒಂದಷ್ಟು ಜನ ಹುಡುಗರು ಇದ್ರು. ಅವರೆಲ್ಲರೂ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡ್ತಾರೆ. ಆವತ್ತು ಅವ್ರು ಎಲ್ಲರೂ ಕ್ರಿಕೆಟ್ ಆಡೋದ್ರಲ್ಲಿ ಎಷ್ಟು ಮುಳುಗೋಗಿದ್ರು ಅಂದ್ರೆ, ಯಾವಾಗ ಸಂಜೆ ಆಯ್ತು ರಾತ್ರಿ ಯಾವಾಗಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಅವರೆಲ್ಲರೂ ಮ್ಯಾಚ್ ಅನ್ನ ಮುಗಿಸ್ಕೊಂಡು ಮನೆ ಕಡೆ ಹೊರಟಿರ್ತಾರೆ. ಆಗ ಕತ್ಲಲ್ಲಿ ಅವರಿಂದ ತುಂಬಾ ದೂರದಲ್ಲಿ ಅವ್ರ ಹಳ್ಳಿಯ ಒಬ್ಬ ಹುಡುಗ ಕೇಲ ಬರ್ತಾ ಇರೋದು ಕಾಣಿಸತ್ತೆ. ಕೇಲ ಕೂಡ ತುಂಬಾ ಒಳ್ಳೆ ಕ್ರಿಕೆಟ್ಗಾರನಾಗಿದ್ದ. ಯಾವಾಗ್ಲೂ ಮೋಹನ್, ಆಶುತೋಷ್ ಮತ್ತೆ ಪವನ್ಗೆ ಟಕ್ಕರ್ ಕೊಡ್ತಿದ್ದ ಆಟದಲ್ಲಿ. ಆದ್ರೆ ಅವನ್ ಯಾವತ್ತೂ ಮೋಹನ್ನ ಸೋಲ್ಸೋದಕ್ಕಾಗಿರ್ಲಿಲ್ಲ. ಕೇಲ ಈ ವಿಷಯಕ್ಕಾಗಿ ಒಳಗಡೆನೆ ತುಂಬಾ ಹೊಟ್ಟೆ ಉರ್ಕೋತಾ ಇದ್ದ. ಕೇಲ ಬರ್ತಿದ್ದ ಹಾಗೆ ಅವರೆಲ್ರಿಗೂ ಹೇಳ್ತಾನೆ, ಮ್ಯಾಚ್ ಇನ್ನು ಮುಗ್ದಿಲ್ಲ ಮೋಹನ್, ಒಂದ್ಸಲ ನನ್ನ ಹತ್ರನು ಆಟಾಡು, ನಿನ್ನ ಸೋಲ್ಸೆ ಹೋಗ್ತೀನಿ. ನಿನ್ ನಿರ್ಧಾರ ಇದೇ ಆಗಿದ್ರೆ ನಾಳೆ ಮ್ಯಾಚ್ ಆಡೋಣ, ನೋಡೇ ಬಿಡೋಣ ಯಾರು ಯಾರನ್ನ ಸೋಲಿಸ್ತಾರೆ ಅಂತ. ಅಷ್ಟನ್ನ ಹೇಳಿ ಮೋಹನ್ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಕೇಲ ಮೋಹನ್ ಕೈ ಹಿಡ್ಕೋತಾನೆ. ಆ ಬೇಸ್ಗೆಲು ಕೂಡ ಕೇಲನ ಕೈಯಿ ಐಸ್ ತರ ಕೊರಿತಾ ಇತ್ತು. ರಾತ್ರಿ ಕತ್ಲಲ್ಲಿ ಅವನ ಕಣ್ಣು ಸ್ಪಷ್ಟವಾಗಿ ಬೆಳ್ಳಗ್ ಕಾಣಿಸ್ತಾ ಇತ್ತು. ಅದ್ ಹೇಗೆ ಅಂದ್ರೆ ಅವನ್ ರೆಪ್ಪೆ ಮಿಟಕ್ಸ್ತಾನೇ ಇರ್ಲಿಲ್ಲ. ಮೋಹನ್ ಆ ಕೂಡ್ಲೆ ಕೇಲ ಇಂದ ಕೈಯನ್ನ ಬಿಡಿಸ್ಕೊಂಡು ಹೇಳ್ತಾನೆ, ನಾವು ತುಂಬಾ ಹೊತ್ತಿಂದ ಮ್ಯಾಚ್ ಆಡಿದೀವಿ, ಮತ್ತೆ ಇವಾಗ ಸುಸ್ತಾಗಿದೆ, ನೀನ್ ಹೆದ್ರಿದ್ಯಾ ಅಂತ ಯಾಕೆ ಹೇಳೋದಿಲ್ಲ? ಏ, ನಾವೇ ನಿನ್ನಿಂದ ಹೆದರ್ಕೊಳ್ತಿಲ್ಲ, ಯಾವಾಗೆಲ್ಲ ಆಟಾಡಿದ್ಯೋ ಬರೀ ಸೋತಿದ್ಯಾ ನೀನು. ಆಶುತೋಷ್ ಸರಿಯಾಗಿ ಹೇಳ್ತಾ ಇದ್ದಾನೆ, ಖೇಲ ಬಿಡು, ಸೋತೋಗ್ಬಿಡ್ತೀಯ, ಮತ್ತೆ ಅಳತಾ ಮನೆಗೆ ಹೋಗ್ಬಿಡ್ತೀಯ ನೀನು. ಯಾರು ಅಳತಾ ಹೋಗ್ತಾರೆ, ಇರು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಇವತ್ತು ನೀವೆಲ್ಲ ನನ್ನ ಜೊತೆಗೆ ಮ್ಯಾಚ್ ಆಡ್ಲೇಬೇಕು. ಕೇಲಂಗೆ ತುಂಬಾ ಹಠ ಬಂದಿತ್ತು, ಹಾಗಾಗಿ ಅವನು ಎಲ್ರಿಗೂ ತುಂಬಾ ಕೆಟ್ಟದಾಗ ಬೈಯೋದಕ್ ಶುರು ಮಾಡ್ದ. ಸರಿ ಕೇಲ, ಇವತ್ ನಾವು ನೋಡೇ ಬಿಡೋಣ, ಒಂದ್ ವೇಳೆ ಇವತ್ತು ನೀನು ನಮ್ ಜೊತೆಗೆ ಸೋತ್ ಹೋಗ್ಬಿಟ್ರೆ ಇನ್ ಯಾವತ್ತು ನೀನು ನಮ್ ಜೊತೆಗೆ ಮ್ಯಾಚ್ ಆಡಕ್ಕೆ ಬರಬಾರದು, ಏನಂತೀಯ? ಅದಂತೂ ನಾನು ಆಟ ಆಡದೇ ಇಲ್ಲ, ಆದ್ರೆ ನೆನ್ಪಿರ್ಲಿ, ನನ್ ಬೌಲಿಂಗ್ ಇಂದ ನಿಮ್ಮಲ್ಲಿ ಯಾರಾದ್ರೂ ಔಟ್ ಆದ್ರೆ ಅವನು ಈ ಪ್ರಪಂಚ ಬಿಟ್ಟು ಹೋಗ್ಬೇಕು. ಕೇಲ ಮಾತು ಎಲ್ರಿಗೂ ವಿಚಿತ್ರ ಅನ್ನಿಸ್ತು, ಆದ್ರೂ ಕೂಡ ಯಾರು ಅದ್ರ ಕಡೆ ಜಾಸ್ತಿ ಗಮನ ಕೊಡ್ಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಟಾಸ್ ಮಾಡ್ತಾರೆ, ಮತ್ತೆ ಕೇಲ ಗೆಲ್ತಾನೆ ಬ್ಯಾಟಿಂಗ್ ಆಡೋದಿಕ್ಕೆ. ಮೋಹನ್ ನಗಾಡ್ತಾ ಹೇಳ್ತಾನೆ, ನೀನಂತೂ ಟಾಸ್ ಅಲ್ಲೇ ಸೋತೋಗ್ಬಿಟ್ಟೆ ಖೇಲ, ನನ್ ಬೌಲಿಂಗ್ ಅಲ್ಲಿ ನೀನ್ ಜಾಸ್ತಿ ಹೊತ್ತು ಆಟ ಆಡಕ್ಕಾಗಲ್ಲ. ಸ್ವಲ್ಪ ಹೊತ್ತಲ್ಲೇ ಕ್ರಿಕೆಟ್ ಶುರುವಾಗತ್ತೆ. ಆದ್ರೆ ಮೋಹನ್ ಟೀಮ್ ನೋಡತ್ತೆ, ಮೋಹನ್ನ ಪ್ರತಿಯೊಂದು ಬಾಲಿಗೂ ಕೇಲ ಸಿಕ್ಸರೇ ಹೊಡಿತಾ ಇದ್ದ. ಪ್ರತಿಯೊಬ್ಬರಿಗೂ ಕೇಲ ಹೀಗಾಡೋದನ್ನ ನೋಡಿ ಆಶ್ಚರ್ಯ ಆಗೋಗತ್ತೆ. ಆಶುತೋಷ್ಗೆ ಯಾಕೆ ಅಂತ ಗೊತ್ತಿಲ್ಲ, ಯಾಕೋ ವಿಚಿತ್ರ ಅನ್ನಿಸ್ತಿರತ್ತೆ. ರಾತ್ರಿಯ ಕತ್ಲಲ್ಲಿ ಶಮ್ಶಾನಿನ ಘಾಟಿನಲ್ಲಿ ಕೇಲನ ಮುಖ ತುಂಬಾ ಭಯಂಕರವಾಗಿ ಕಾಣಿಸ್ತಾ ಇರತ್ತೆ. ಮೋಹನ್, ನನಗ್ಯಾಕೋ ಇಲ್ಲಿ ಸಮಸ್ಯೆ ಇದೆ ಅನ್ಸುತ್ತೆ, ಕೇಲ ಚೆನ್ನಾಗಿ ಆಡ್ತಾನೆ ಅದ್ರಲ್ಲಿ ಸಂದೇಹನೇ ಇಲ್ಲ, ಆದ್ರೆ ಕೇಲನೊಳಗೆ ಇಂಥ ಕಲೆ ನಾನ್ ಯಾವತ್ತೂ ನೋಡಿಲ್ಲ. ನಂಗನ್ಸುತ್ತೆ ಇವತ್ತು ಇವನ್ ಸ್ವಲ್ಪ ಜಾಸ್ತಿನೇ ಜೋಶಲ್ಲಿದ್ದಾನೆ. ಆಶುತೋಷ್, ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ತಾ ಇದೀಯ. ಎರಡು ಓವರ್ ಮ್ಯಾಚಿನಲ್ಲಿ ಕೇಲ ಪ್ರತಿಯೊಂದು ಬಾಲಿಗೂ ಸಿಕ್ಸರೇ ಹೊಡೆದಿದ್ದ. ಕೇಲನ ಸೋಲ್ಸೋದು ಮೋಹನ್ ಟೀಮ್ಗೆ ಈಗ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿತ್ತು. ಈಗ ಬ್ಯಾಟಿಂಗ್ ಸರ್ದಿ ಮೋಹನ್ದಾಗಿತ್ತು. ಆಗ ಮೋಹನ್ ಕೈಯಿಂದ ಬ್ಯಾಟ್ ಅನ್ನ ಆಶುತೋಷಿಸ್ಕೋತಾನೆ, ಮತ್ ಹೇಳ್ತಾನೆ, ಮೊದ್ಲು ಬ್ಯಾಟಿಂಗ್ ನಾನ್ ಮಾಡ್ತೀನಿ, ನೀನಿಂಗ್ ನನ್ ಮೇಲೆ ನಂಬಿಕೆ ಇಲ್ವಾ?
ನಂಬಿಕೆ ಇದೆ, ಆದ್ರೆ ನೀನು ನಮ್ಮ ಟೀಮಿನ ಒಳ್ಳೆ ಆಟಗಾರ, ಮತ್ತೆ ಒಳ್ಳೆ ಆಟಗಾರನನ್ನ ಯಾವಾಗ್ಲೂ ಲಾಸ್ಟಿಗೆ ಕಳಿಸೋದು. ಮೋಹನ್ ಆಶುತೋಷ್ ಮಾತನ್ನ ಕೇಳ್ತಾನೆ, ಆದ್ರೆ ನೋಡ್ ನೋಡ್ತಾನೆ ಒಂದೇ ಬಾಲ್ ಅಲ್ಲಿ ಆಶುತೋಷ್ನ ಖೇಲ ಔಟ್ ಮಾಡ್ಬಿಡ್ತಾನೆ. ಆಶುತೋಷ್ ತಲೆ ತೆಗ್ಗಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈಗ ಬ್ಯಾಟಿಂಗ್ ಸರ್ದಿ ಪವನ್ದಾಗಿತ್ತು. ಖೇಲ ಒಂದೇ ಬಾಲ್ ಅಲ್ಲಿ ಪವನನ್ನು ಕೂಡ ಔಟ್ ಮಾಡ್ಬಿಡ್ತಾನೆ. ಈಗ ಇಡೀ ಟೀಮ್ ಜವಾಬ್ದಾರಿ ಮೋಹನ್ ತಲೆ ಮೇಲೆ ಇತ್ತು. ಆದ್ರೆ ನೋಡ್ತಾ ನೋಡ್ತಾನೆ ಖೇಲ ಮೋಹನ್ನು ಕೂಡ ಒಂದೇ ಬಾಲಿಗೆ ಔಟ್ ಮಾಡ್ಬಿಡ್ತಾನೆ. ಪ್ರತಿಯೊಬ್ರು ಆಶ್ಚರ್ಯದಿಂದ ಈ ದೃಶ್ಯನ ನೋಡ್ತಿರ್ತಾರೆ. ಮೋಹನ್ ಅವನ್ ತಲೆ ತಗ್ಗಿಸ್ಕೊಂಡು ನೇರವಾಗಿ ಆಶುತೋಷ್ ಪಕ್ಕ ಬಂದು ನಿಂತ್ಕೋತಾನೆ. ಮತ್ ಹೇಳ್ತಾನೆ, ಸರಿ ಆಯ್ತು ಬಿಡಪ್ಪ, ಇವತ್ತು ನೀನು ನಮ್ಮಿಂದ ಗೆದ್ಬಿಟ್ಟೆ. ನೀವೆಲ್ಲ ಸೋತು ಮನೆಗ್ ಹೋಗ್ಬೇಕು ಅನ್ನೋ ಷರತ್ ಆಗಿರ್ಲಿಲ್ಲ. ಷರತ್ ಏನಂದ್ರೆ ನೀವೆಲ್ಲ ಸೋತ್ ಹೋದ್ರೆ ಸತ್ ಹೋಗ್ತೀರಾ ಅನ್ನೋದು. ಅರೆ ನಾವಂತೂ ಸುಮ್ನೆ ತಮಾಷೆಗೆ ಹೇಳಿದ್ವಿ, ನೀನ್ ಸೀರಿಯಸ್ ಆಗ್ಬಿಟ್ಟಿಯಾ? ಆಶುತೋಷ್ ಅಷ್ಟು ಹೇಳಿರ್ತಾನೆ ಅಷ್ಟೇ. ಅಷ್ಟು ಹೊತ್ತಿಗೆ ಖೇಲ ಆಶುತೋಷ್ ಕುತ್ತಿಗೆನ ಮೇಲೆತ್ತಿ ದೇಹನ ಬೇರೆ ಮಾಡ್ಬಿಡ್ತಾನೆ. ದೇಹ ಮತ್ತೆ ತಲೆ ಎರಡು ಬೇರೆ ಬೇರೆ ಆಗ್ಬಿಡತ್ತೆ. ಆಶುತೋಷ್ ದೇಹದಿಂದ ರಕ್ತ ಹರಿತಾ ಇರತ್ತೆ, ಮತ್ತ ಅವನ್ ಕೂಗು ಶಂಶಾನ್ ಘಾಟ್ ತುಂಬಾ ಹಬ್ಗೊಳತ್ತೆ. ಆ ದೃಶ್ಯನ ನೋಡಿ ಎಲ್ರಿಗೂ ಸ್ವಲ್ಪ ಭಯ ಆಗತ್ತೆ. ಅವ್ರೆಲ್ರು ನೋಡ್ತಾರೆ ಖೇಲ ಮುಖ ತುಂಬಾ ಭಯಂಕರವಾಗೋಗಿರತ್ತೆ. ಅವನ್ನ ನೋಡಿದ್ರೆ ಹೇಗ್ ಅನ್ನಿಸ್ತಿರತ್ತೆ ಅಂದ್ರೆ, ಶಂಶಾನ್ ಘಾಟಿನ ಚಿತೆಯಿಂದ ಈಗ ತಾನೇ ಹೆಣ ಎದ್ದು ಬಂದಿದ್ಯೇನೋ ಅನ್ನೋ ಹಾಗೆ. ನೋಡ್ತಾ ನೋಡ್ತಾ ಖೇಲ ಪವನ್ ಸ್ಥಿತಿನೂ ಹಾಗೆ ಮಾಡ್ಬಿಡ್ತಾನೆ. ಮೋಹನ್ ಮತ್ತೆ ಉಳಿದ ಹುಡುಗರೆಲ್ಲರೂ ಅಲ್ಲಿಂದ ಓಡ್ ಹೋಗೋಕ್ ಶುರು ಮಾಡ್ತಾರೆ. ಆದ್ರೆ ಖೇಲ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಓಡ್ತಾ ಓಡ್ತಾ ಇದ್ದಕ್ಕಿದ್ದ ಹಾಗೆ ಅದೇ ಊರಿನ ಜನ ಆ ಕಡೆ ಬರೋದು ಮೋಹನ್ ಕಣ್ಣಿಗೆ ಬೀಳತ್ತೆ. ಅವರು ಯಾರ್ದೋ ಚಿತೆನ ಹೊತ್ಕೊಂಡು ಹೋಗ್ತಿರ್ತಾರೆ. ಮೋಹನ್ ಮತ್ತೆ ಆ ಹುಡುಗರು ಓಡ್ಕೊಂಡು ಅವ್ರ ಹತ್ರ ಹೋಗ್ತಾರೆ. ಮತ್ತವರಲ್ಲಿ ಒಬ್ಬ ವ್ಯಕ್ತಿ, ಅವನ ಹೆಸರು ಸುರೇಶ್ ಅಂತ, ಅವರಿಗೆ ಎಲ್ಲ ಘಟನೆನ ಹೇಳ್ತಾರೆ. ಆ ಹುಡುಗರು ಹೇಳಿದ ಮಾತನ್ನ ಕೇಳಿ ಆ ಚಟ್ಟನ ಅವರೆಲ್ಲರೂ ಕೆಳಗಿಳಿಸ್ತಾರೆ. ನಿಮಗೆಲ್ಲ ಹುಚ್ಚ ಹಿಡಿದಿದ್ಯಾ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾವು ನಮ್ ಕಣ್ಣಾರೆ ನೋಡಿದೀವಿ ಸುರೇಶ್ ಅಣ್ಣ, ಖೇಲ ನನ್ನ ಇಬ್ರು ಸ್ನೇಹಿತರನ್ನ ತುಂಬಾ ಕ್ರೂರವಾಗಿ ಸಾಯಿಸಾಕ್ಬಿಟ್ಟ. ಅವನ್ ಮುಖ ತುಂಬಾ ಭಯಾನಕವಾಗಿತ್ತು. ನಿನಗೆ ಪೂರ್ತಿ ಸಮಾಚಾರ ಗೊತ್ತಿಲ್ಲ ಅನ್ಸುತ್ತೆ ಮೋಹನ್. ಖೇಲ ನಿಮ್ಮ ಸ್ನೇಹಿತರನ್ನ ಹೇಗ್ ಸಾಯಿಸಕಾಗುತ್ತೆ? ನಿಮಗ್ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಹುಡುಗರನ್ನ ಕೇಳಿ, ಇವರೆಲ್ಲರೂ ಅದನ್ನ ಕಣ್ಣಾರೆ ನೋಡಿದ್ದಾರೆ. ಹಾಗಾದ್ರೆ ಕೇಳಿ, ಸ್ವಲ್ಪ ಗಂಟೆಗೂ ಮುಂಚೆ ಖೇಲ ನಿಮ್ ಜೊತೆಗೆ ಕ್ರಿಕೆಟ್ ಆಡೋದಕ್ಕಂತಾನೆ ಬರ್ತಾ ಇದ್ದ. ಆದ್ರೆ ಬರ್ಬೇಕಾದ್ರೆ ಒಂದು ಮನೆಯ ಗೋಡೆ ಅವನ ಮೇಲೆ ಬಿದ್ದೋಗ್ಬಿಡ್ತು. ಖೇಲ ಆವಾಗ್ಲೇ ಸತ್ತೋಗ್ಬಿಟ್ಟ. ಈ ಚಿತೆ ನೋಡ್ತಾ ಇದ್ದೀರಲ್ವಾ, ಅದು ಖೇಲಂದೇ ಚಿತೆ. ಅಷ್ಟು ಹೇಳ್ತಾ ಸುರೇಶ್ ಆ ಹೆಣದ ಮೇಲೆ ಮುಚ್ಚಿದಂತ ಬಟ್ಟೆನ ಪಕ್ಕಕ್ಕೆ ತೆಗಿತಾನೆ. ಅದನ್ನ ನೋಡ್ತಿದ್ದ ಹಾಗೆ ಮೋಹನ್ ಮತ್ತೆ ಅವನ್ ಜೊತೆಲಿದ್ದಂತ ಹುಡುಗರು ಭಯದಿಂದ ನೋಡ್ತಿರ್ತಾರೆ. ಅವರೆಲ್ಲರೂ ನೋಡ್ತಾರೆ, ಅದು ಖೇಲಾನೇ ಆಗಿತ್ತು. ಮೋಹನ್ ನಡುತ್ತಾ ನಡುತ್ತಾ ಮತ್ತೆ ತುಂಬಾ ಹೆದರ್ಕೊಂಡು ಜೋರಾಗಿ ಓಡ್ಕೊಂಡು ವಾಪಸ್ ತನ್ನ ಮನೆಗ್ ಬರ್ತಾನೆ. ಮತ್ತವನು ಎಲ್ಲ ಘಟನೆನ ತನ್ನ ಅಜ್ಜಿಗೆ ಹೇಳ್ತಾನೆ. ಅವತ್ತೇ ರಾತ್ರಿ ಆಶುತೋಷ್ ಮತ್ತೆ ಪವನ್ ದೇಹನ ಸಂಸ್ಕಾರ ಮಾಡ್ತಾರೆ, ಮತ್ತೆ ಅವ್ರ ದೇಹನೂ ಕೂಡ ಖೇಲ ಜೊತೆನೆ ಸುಡ್ತಾರೆ. ಈ ಘಟನೆಯಿಂದ ಮೋಹನ್ ತುಂಬಾ ದಿನ ಹಾಸಿಗೆ ಹಿಡಿದಿದ್ದ. ಇವತ್ತು ಮೋಹನ್ಗೆ ವಯಸ್ಸಾಗಿದೆ. ಆದ್ರೆ ಇವತ್ತಿಗೂ ಅವನು ಆ ಘಟನೆನ ನೆನೆಸ್ಕೊಂಡ್ರೆ ಅವನು ಭಯದಲ್ಲಿ ನಡುಕ್ತಾನೆ. ಅದು ಖೇಲನ ಅತೃಪ್ತ ಆತ್ಮ ಆಗಿತ್ತು. ಮುಂಬೈ ಧಮಾಲ್ನ ಟೀಮ್ನ ಕ್ಯಾಪ್ಟನ್ ರೋಹಿತ್ ಅವನ ಇಬ್ಬರು ಟೀಮ್ ಮೆಂಬರ್ಸ್ ಜೊತೆ ಆಫೀಸ್ನಲ್ಲಿ ಕೂತಿರ್ತಾನೆ. ನಾಳೆ ನಮ್ಮ ಫೈನಲ್ ಮ್ಯಾಚ್, ಈ ವಿರಾಟ್ಗೂ ಇವತ್ತೇ ಏಟಾಗ್ಬೇಕಾಗಿತ್ತ? ಇವಾಗ ಅವನ್ ಜಾಗಕ್ಕೆ ಯಾರು ಅಶ್ವಿನಿ ಅಂತೆ, ಇವಾಗ ಅವ್ರನ್ನ ಆಟಕ್ಕೆ ಕರೆಸ್ತಾ ಇದ್ದಾನೆ. ಸರ್, ನೀವು ಯೋಚನೆ ಮಾಡಬೇಡಿ, ನಾವು ಆಟವನ್ನ ಚೆನ್ನಾಗೇ ಸಂಭಾಳಿಸ್ತೀವಿ. ಅವನಿದ್ದಾಗಂತೂ ನೀವು ನಮ್ಮ ಆಟನ ಗುರುತಿಸ್ತಾನೇ ಇರ್ಲಿಲ್ಲ. ನಾಳೆ ಮ್ಯಾಚ್ ಅಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ. Sir, my name is Ashwini. Virat sir spoke about me to you. ನನಗನ್ಸ್ತಿತ್ತು ವಿರಾಟ್ ಟೌನ್ ಜಾಗಕ್ಕೆ ಯಾರೋ ಒಳ್ಳೆ ಆಟಗಾರನೇ ಕರೆಸ್ತಿದ್ದ ಅಂತ. ನೀನು ಒಂದು ಹುಡುಗಿ? ಸರ್, ನೀವು ನನ್ನ ಒಂದ್ಸತಿ ಟ್ರಸ್ಟ್ ಮಾಡಿ. IPL ಮ್ಯಾಚ್ ಆಡ್ಬೇಕು ಅನ್ನೋದು ನನ್ನ ಕನಸು. ಟೀಮ್ನ ಗೆಲ್ಸಿ ಹೆಸರು ಮಾಡ್ಬೇಕು. ನಿನ್ನ ವಿರಾಟ್ ಕಳ್ಸಿದ್ದಾನೆ ಅಂತಂದ್ರೆ ಏನೋ ಯೋಚನೆ ಮಾಡಿನೇ ಕಳ್ಸಿರ್ಬಹುದು. ರೋಹಿತ್ ಕೆಲವು ಟೀಮ್ ಮೆಂಬರ್ಸ್ ಜೊತೆ ಅಶ್ವಿನಿ ಟೆಸ್ಟ್ ನ ತಗೊಳ್ತಾನೆ. ಅಶ್ವಿನಿ ಹುಡುಗಿ ಆಗಿದ್ರು ಕೂಡ ಬಹಳ ಚೆನ್ನಾಗಿ ಆಡ್ತಾ ಇದ್ಲು. ಇದನ್ನ ನೋಡಿ ಎಲ್ರೂ ಆಶ್ಚರ್ಯ ಪಡ್ತಾರೆ. ರೋಹಿತ್ ಕೂಡ ಬಹಳ ಸಂತೋಷ ಪಟ್ಟ. ಮತ್ತವನು ಅಶ್ವಿನಿನ ವಿರಾಜ್ನ ಜಾಗದಲ್ಲಿ ಆಡೋದಕ್ಕೆ ಪಣ ತೊಟ್ಟ.
ಮಾರನೇ ದಿನ ಮ್ಯಾಚ್ ಶುರುವಾಯಿತು. ಚೆನ್ನೈ ಸೂಪರ್ ಸ್ಟಾರ್ಸ್ ಟೀಮ್ 275 ರನ್ನ ಮಾಡಿತ್ತು. ಈಗ ಮುಂಬೈ ಧಮಾಲ್ ಬ್ಯಾಟಿಂಗ್ಗೋಸ್ಕರ ಮೈದಾನಕ್ಕಿಳಿತಾರೆ. ಟೀಮ್ನ ಎರಡು ಖಿಲಾಡಿಗಳು ಈಗ 30 ರನ್ನ ಮಾಡಿದ್ರು. ಈಗ ನೆಕ್ಸ್ಟ್ ವಿಕೆಟ್ಗೆ ನೀನ್ ಆಡೋಕ್ ಹೋಗ್ತಾ ಇದೀಯಾ? ಎಸ್ ಸರ್, ಬಾತ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಮ್ಯಾಚ್ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ಬಾರದಲ್ವಾ? ಶ್ಯೂರ್. ಇಷ್ಟನ್ನ ಹೇಳಿ ಅಶ್ವಿನಿ ಅಲ್ಲಿಂದ ಹೊರಟೋಗ್ತಾಳೆ. ಇಶಾಂತ್ ರಾಘವ್ಗೆ ಸನ್ನೆಯನ್ನ ಮಾಡ್ತಾನೆ. ಮತ್ತಿಬ್ರು ಅಶ್ವಿನಿ ಹಿಂದಿಂದೇನೆ ಹೋಗ್ತಾರೆ. ಅಶ್ವಿನಿ ಬಾತ್ರೂಮ್ ಇಂದ ಹೊರಗ್ ಬರೋ ಅಷ್ಟರಲ್ಲಿ ರಾಘವ್ ಅವಳಿಗೆ ಡಿಕ್ಕಿ ಹೊಡೆದು ಡ್ರಿಂಕ್ಸ್ ನ ಅವಳ ಮೇಲೆಲ್ಲ ಚೆಲ್ದ. ಅರೆ, ನೀನಿದೇನ್ ಮಾಡ್ದೆ? ನನ್ ಟರ್ನ್ ಬರ್ತಾ ಇದೆ. ಅರೆ, ಕ್ಷಮಿಸ್ಬಿಡು, ತಪ್ಪಾಗೋಯ್ತು. ಆದ್ರೆ ನೀನು ಟೆನ್ಷನ್ ತಗೊಳ್ಬೇಡ, ಇಲ್ಲೊಂದು ಸ್ಟೋರ್ ರೂಮ್ ಇದೆ, ಅಲ್ಲಿ ನಿನ್ಗೆ ಬೇರೆ ಪ್ಯಾಂಟ್ ಸಿಕ್ಬಿಡುತ್ತೆ. ಅವರಿಬ್ರು ಅವಳನ್ನ ಒಂದು ರೂಮ್ಗೆ ಕರ್ಕೊಂಡು ಹೋದ್ರು. ಅವಳು ರೂಮ್ ಒಳಗಡೆ ಹೋಗ್ತಾ ಇದ್ದ ಹಾಗೆ ಇಬ್ರು ಅವಳ ಹಿಂದ್ ಹಿಂದೇನೆ ರೂಮ್ ಒಳಗಡೆ ನುಗ್ಗಿದ್ರು. ಅರೆ, ನೀವಿಬ್ರು ಎಲ್ಲಿ ಬರ್ತಿದ್ದೀರಿ? ನಾವು ಎಷ್ಟೋ ದಿನದಿಂದ ಈ ಅವಕಾಶಕ್ಕೆ ಕಾಯ್ತಾ ಇದ್ವಿ. ನಾವಿಬ್ರು ಸೇರಿ ಟೀಮ್ನ ಗೆಲ್ಲಿಸ್ತೀವಿ ಮತ್ತೆ ನಮ್ ಹೆಸರನ್ನ ಬೆಳೆಸ್ತೀವಿ. ಇವತ್ತು ಅವಕಾಶ ಸಿಕ್ಕಿದೆ, ನೀನ್ ಅದನ್ನ ನಮ್ಮಿಂದ ಕಿತ್ಕೊಳ್ತೀಯಾ? ಅದು ಒಂದು ಹುಡುಗಿಯಾಗಿ. ನಿಮ್ಮಿಬ್ಬರಿಗೂ ಹುಚ್ಚಿಡ್ದಿದ್ಯಾ ಏನು? ಈಶಾಂತ್ ಅವಳ ಕತ್ತನ್ನ ಹಿಡ್ದು ಬಿಡ್ತಾನೆ. ರಾಘವ್ ಬ್ಯಾಟ್ ಎತ್ಕೊಂಡು ಆ ಹುಡುಗಿ ತಲೆ ಮೇಲೆ ಹೊಡೆದು ಬಿಡ್ತಾನೆ. ಇವಳಿಗೆ ಜ್ಞಾನ ಬರೋಷ್ಟ್ರಲ್ಲಿ ನಾವಿಬ್ರು ಆಟ ಆಡಿ ಮ್ಯಾಚ್ ನ ಗೆಲ್ಸ್ಬಿಟ್ಟಿರ್ತೀವಿ. ರಾಘವ್ ಅಶ್ವಿನಿ ಮೊಬೈಲ್ ತಗೊಂಡ, ಮತ್ತೆ ಇಬ್ರು ಹೊರಗಡೆಯಿಂದ ಬೋಲ್ಟ್ ಹಾಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸರ್, ನಾವಿಬ್ರು ಬಾತ್ರೂಮ್ ಕಡೆಯಿಂದನೇ ಬರ್ತಾ ಇದೀವಿ, ಅಶ್ವಿನಿ ಅಲ್ಲಿಲ್ಲ, ಅವಳಿವಾಗ ಎಲ್ಲಿರಬಹುದು? ರೋಹಿತ್ ಅಶ್ವಿನಿಗೆ ಫೋನ್ ಮಾಡ್ತಾರೆ, ಆದ್ರೆ ಅವಳ ಮೊಬೈಲ್ ಸ್ವಿಚ್ಡ್ ಆಫ್ ಬರ್ತಿತ್ತು. ಆಗ ಅವರ ಒಬ್ಬ ಪ್ಲೇಯರ್ ಕೂಡ ಔಟ್ ಆಗ್ಬಿಟ್ಟ. ಅವಳು ಟರ್ನ್ ಬಂದ್ಬಿಡ್ತು, ಇವಾಗ ಅವಳು ಎಲ್ಲಿದ್ದಾಳೆ? ಸರ್, ನೀವು ಯೋಚನೆ ಮಾಡಬೇಡಿ, ಇವಾಗ ನಾನಿದ್ದೀನಲ್ಲ, ನಾನು ಅವಳು ಬದಲಾಡ್ತೀನಿ. ಸರಿ ಇಶಾಂತ್, ನೀನ್ ಮೊದ್ಲು ಹೋಗು. ಆಗ ಅವರ ಒಬ್ಬ ಪ್ಲೇಯರ್ ಔಟ್ ಆಗ್ತಾನೆ. ಇಶಾಂತ್ ಆಡೋದಕ್ಕೆ ಹೊರಟೋಗ್ತಾನೆ. ಚೆನ್ನಾಗಿ ಆಡ್ತಾ ಇರ್ಲಿಲ್ಲ, ಎರಡು ಓವರ್ಗಳಲ್ಲಿ ಬರೀ 7 ರನ್ನ ಮಾಡಿದ್ದ. ಇವಾಗ ವಿಕೆಟ್ ಬಿದ್ದ ಕೂಡ್ಲೆ ನಾನ್ ಆಡಕ್ ಹೋಗ್ತೀನಿ, ಮತ್ತೆ ನನ್ನ ಟ್ಯಾಲೆಂಟ್ ಇಂದ ಮಿಂಚಿ ಬಿಡ್ತೀನಿ. ಆಗ ರೋಹಿತ್ ನ ಫೋನ್ಗೆ ಅಶ್ವಿನಿ ಫೋನ್ ಬರುತ್ತೆ. ಅರೆ ಅಶ್ವಿನಿ, ಎಲ್ಲಿದ್ಯಾ ನೀನು? ನಿನಗೆ ಗೊತ್ತಾ, ನಿನ್ ಬದ್ಲು ಇಶಾಂತ್ ನ ಕಳಿಸ್ಬೇಕಾಯ್ತು. ಇದನ್ನ ನೋಡಿ ರಾಘವ್ ಶಾಕ್ ಆಗ್ಬಿಟ್ಟ. ಅಶ್ವಿನಿನ ಜ್ಞಾನ ತಪ್ಪಿಸಿ ನಾವು ರೂಮ್ ಅಲ್ಲಿ ಬಿಟ್ಟು ಬಂದಿದ್ವಿ, ಅವಳ ಮೊಬೈಲ್ ಕೂಡ ನಮ್ಮ ಹತ್ರ ಇತ್ತು, ಕಾಲ್ ಹೇಗ್ ಬರಕ್ ಸಾಧ್ಯ? ಸರ್, ನನ್ಗೆ ಇದ್ದಕ್ಕಿದ್ದಾಗೆ ಹೊಟ್ಟೆ ತುಂಬಾ ನೋತಿತ್ತು. ನೀವು ಯೋಚನೆ ಮಾಡ್ಬೇಡಿ, ನಾನ್ ಬರೀ 10 ನಿಮಿಷದಲ್ಲಿ ಬರ್ತೀನಿ. ಸರಿ, ಬೇಗ ಬಾ, ನಾನು ಇವಾಗ್ಲೇ ಹೋಗಿ ನೋಡ್ತೀನಿ ಸರ್, ಏನ್ ವಿಷಯ ಅಂತ. ರಾಘವ್ ಮತ್ತೆ ಸ್ಟೋರ್ ರೂಮ್ ಕಡೆಗೆ ಹೋಗ್ತಾನೆ. ಆದ್ರೆ ಚಿಲ್ಕ ಈಗ್ಲೂ ಕೂಡ ಹೊರಗಡೆಯಿಂದ ಹಾಕಿತ್ತು. ಅವನು ಚಿಲ್ಕ ತೆಗ್ದ, ಮತ್ತೆ ಒಳಗಡೆ ಕಾಲಿಟ್ಟ. ಅಲ್ಲಿ ನೆಲದಲ್ಲಿ ಹರಿತಿದ್ದಂತ ರಕ್ತ, ಅಶ್ವಿನಿಯ ಸತ್ತ ಹೆಣ ನೋಡಿ ಅವನು ಕಗ್ಗಂಟಾಗ್ಬಿಟ್ಟ. ನಾವು ಬರೀ ಜ್ಞಾನ ತಪ್ಪಿಸ್ಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಇವಳು ಸತ್ತೋಗಿದ್ದಾಳಲ್ಲ. ಓ ಮೈ ಗಾಡ್, ನಾವೇನ್ ಮಾಡ್ಬಿಟ್ವಿ? ಇವಳು ಸತ್ತೋಗಿದ್ರೆ ಸಾರ್ಗೆ ಕಾಲ್ ಯಾರು ಮಾಡಿದ್ದು? ಆಗ ಇದ್ದಕ್ಕಿದ್ದ ಹಾಗೆ ಅಲ್ಲಿದ್ದಂತ ಎಲ್ಲ ಲೈಟ್ಗಳು ಕೆಂಪಗಾಗ್ಬಿಡತ್ತೆ. ಅಲ್ಲಿ ಎದುರುಗಡೆ ಅಶ್ವಿನಿಯ ಆತ್ಮ ನಿಂತ್ಕೊಂಡಿರತ್ತೆ. ಅವಳ ಕಾಲುಗಳು ಗಾಳಿಯಲ್ಲಿ ತೇಲಾಡ್ತಿದ್ವು, ಇಡೀ ಶರೀರ ನೀಲಿಗಟ್ಬಿಟ್ಟಿತ್ತು. ಕೆಟ್ಟವನೇ, ರಾಘವ್ ಹಿಂದೆ ತಿರುಗಿ ನೋಡ್ತಾನೆ, ಅವನ ಕಣ್ಣು ಬಿಟ್ಟಿದ್ದು ಬಿಟ್ಟಂಗೆ ಇದ್ದೋಯ್ತು. ಅವನು ಕಿರ್ಚ್ಕೊಂಡು ಹೇಗೋ ಬಾಗ್ಲಿನ ಕಡೆ ಹೋದಾಗ ಅಶ್ವಿನಿ ಅವನ ಕತ್ತನ್ನ ಹಿಡಿದ್ಬಿಟ್ಲು. ಇವತ್ತ ಆಗ್ತ್ಯಾ ನೀನು ಮ್ಯಾನ್ ಆಫ್ ದ ಮ್ಯಾಚ್. ಅಶ್ವಿನಿ ಅವಳ ಹೆಣದ ಪಕ್ಕದಲ್ಲಿ ಬ್ಯಾಟ್ ಎತ್ಕೊಳ್ತಾಳೆ. ರಾಘವ್ನ ಎದೆಗೆ ಚುಚ್ಚಿಬಿಟ್ಲು. ಚುಚ್ಚಿದ್ದು ಎಷ್ಟು ಜೋರಾಗಿತ್ತು ಅಂದ್ರೆ ಬ್ಯಾಟ್ ಹಾಗೆ ನುಗ್ಕೊಂಡು ಅವಳ ಎದೆ ಗೂಡೊಳಗಡೆ ನುಗ್ಗೆ ಬಿಡುತ್ತೆ. ರಾಘವ್ಗೆ ಏನ್ ಮಾಡ್ಬೇಕು ಅಂತ ತೋಚದೆ ಹಾಗೆ ಅವನು ಅಲ್ಲೇ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾನೆ. ಈಶಾಂತ್ ನ ಜೊತೆ ಆಡ್ತಿದ್ದಂತ ವಿಜಯ್ ಕೂಡ ಸೋತ್ ಹೋಗ್ಬಿಡ್ತಾನೆ. ಈಶಾಂತ್ ಕಾಯ್ತಾ ಇದ್ದ ಈಗ ರಾಘವ್ ಬರ್ತಾನೆ ಅಂತ. ಆದ್ರೆ ಅವನು ರೋಹಿತ್ ಹತ್ರ ನಿಂತ್ಕೊಂಡಿದ್ದಂತ ಅಶ್ವಿನಿನ ನೋಡಿದಾಗ ಅವನು ತುಂಬಾ ಶಾಕ್ ಆಗ್ಬಿಡ್ತಾನೆ. ಇವಳು ಹೊರಗಡೆ ಹೇಗ್ ಬಂದ್ಲು, ಮತ್ತೆ ರಾಘವ್ ಇಲ್ಲಿ? ರೋಹಿತ್ ಅಶ್ವಿನಿನ ಆಡೋದಕ್ಕೆ ಅಂತ ಕಳಿಸ್ಬಿಡ್ತಾನೆ. ಈಶಾಂತ್ ರಾಘವ್ಗಾಗೇನೆ ಕಾಯ್ಕೊಂಡು ಕೂತಿದ್ದ. ಆಡಿಯನ್ಸ್ ಯೋಚನೆ ಮಾಡ್ತಿದ್ರು, ಒಂದ್ ಹುಡುಗಿ ಕ್ರಿಕೆಟ್ ಆಡ್ತಾಳ,
ಆದ್ರೆ ಅಶ್ವಿನಿ ಆಡಕ್ಕೆ ಶುರು ಮಾಡಿದ್ಮೇಲೆ ಗೇಮ್ ಪೂರ್ತಿನೇ ಬದಲಾಗಿ ಹೋಗುತ್ತೆ. ಒಂದ್ಸತಿ 4 ಹೊಡೆದ್ರೆ ಇನ್ನೊಂದ್ಸತಿ 6. ಆಡಿಯನ್ಸ್ ಈಗ ಶಾಕ್ ಆಗ್ಬಿಟ್ರು. ಅವಳ ಜೊತೆ ಆಡ್ತಿದ್ದಂತ ಇಶಾಂತ್ ಹೊಟ್ಟೆ ಹುರ್ಕೊಂಡ್ ಬಿಡ್ತಿದ್ದ. 30 ರನ್ ಮಾಡಿದ್ಮೇಲೆ ಅವನು ಔಟ್ ಆಗ್ಬಿಡ್ತಾನೆ. ಅವನ ಹೊಟ್ಟೆ ಉರಿಗೆ ಪಾರವೇ ಇರ್ಲಿಲ್ಲ. ಅದಾದ್ಮೇಲೆ 4 ಪ್ಲೇಯರ್ಸ್ ಮತ್ತೆ ಹೋಗ್ತಾರೆ. ಆದ್ರೆ ಅಶ್ವಿನಿ ಕಡೆವರೆಗೂ ಆಡ್ತಾ ಇದ್ಲು. ಅವರು 5 ರನ್ ಮಾಡ್ಬೇಕಿತ್ತು ಮತ್ತೆ ಬಾಲ್ಸ್ ಕೂಡ ಈಗ 2 ಇತ್ತು. ಎದುರುಗಡೆಯ ಟೀಮ್ನವರು ಬಾಲ್ ಅನ್ನ ಹಾಕ್ತಾರೆ. ಅಶ್ವಿನಿ 6 ಹೊಡಿತಾಳೆ. ಇದನ್ನ ನೋಡಿ ಪಬ್ಲಿಕ್ ಅವರ ಸೀಟಿಂದ ಎದ್ದು ಬಿಡ್ತಾರೆ. ಚಪ್ಪಾಳೆ ಹೊಡಿಯಕ್ ಶುರು ಮಾಡ್ತಾರೆ. ರೋಹಿತ್ ತುಂಬಾನೇ ಸಂತೋಷ ಪಡ್ತಾನೆ. ರಾಘವ್ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಟ್ರೋಫಿ ತಗೊಂಡ್ಮೇಲೆ ಅವರ ಟೀಮ್ ಮತ್ತೆ ಸ್ಟೇಡಿಯಂಗೆ ವಾಪಸ್ ಬಂದ್ರು. ಆದ್ರೆ ಸ್ಟೇಡಿಯಂ ತಲುಪ್ತಾ ಇದ್ದ ಹಾಗೆ ಅಶ್ವಿನಿ ರಹಸ್ಯಮಯವಾಗಿ ಮಾಯವಾಗ್ತಾಳೆ. ಅವಳ ಮೊಬೈಲ್ ಕೂಡ ಸ್ವಿಚ್ ಆಫ್ ಬರ್ತಾ ಇರತ್ತೆ. ರೋಹಿತ್ ರಾಘವ್ ಮತ್ತೆ ಅಶ್ವಿನಿ ಮಿಸ್ಸಿಂಗ್ ಕಂಪ್ಲೇಂಟ್ ನ ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ಸ್ಬಿಡ್ತಾನೆ. ಅಶ್ವಿನಿ ಇರ್ಲಿಲ್ಲ ಅಂತಂದಿದ್ರೆ ನಾನೇ ಮ್ಯಾಚ್ ನ ಗೆಲ್ಸ್ಬಿಡ್ತಿದ್ದೆ. ಈ ರಾಘವ್ ಕೂಡ ಎಲ್ಲ ಹಾಳಾಗೋದ್ನೋ. ಆಗ ಅವನಿಗೆ ರೋಹಿತ್ ನ ಕಾಲ್ ಬರುತ್ತೆ. ಏನಾಯ್ತು ಸರ್, ಆ ರಾಘವ್ದು ಏನಾದ್ರೂ ಗೊತ್ತಾಯ್ತಾ? ರಾಘವ್ ಮತ್ತು ಅಶ್ವಿನಿ ಹೆಣ ಸ್ಟೋರ್ ರೂಮ್ ಅಲ್ಲಿ ಸಿಕ್ಕಿದೆ. ಗೊತ್ತಾಗ್ತಾ ಇಲ್ಲ ಇದೆಲ್ಲ ಹೇಗಾಯ್ತು. ಆಗ ಇದ್ದಕ್ಕಿದ್ದ ಹಾಗೆ ಅವಳ ರೂಮ್ ಅಲ್ಲಿ ಪೂರ್ತಿ ಕತ್ಲಾಗ್ಬಿಡುತ್ತೆ. ಯಾರೋ ಅವನ ಕತ್ತೆನ ಹಿಸುಕ್ತಾರೆ ಮತ್ತವನು ಜ್ಞಾನ ತಪ್ಪ ಹೋಗ್ಬಿಡ್ತಾನೆ. ಅವನ್ಗೆ ಜ್ಞಾನ ಬಂದಾಗ ಅವನು ನೋಡ್ತಾನೆ, ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಅವನು ಆಟದ ಮೈದಾನದಲ್ಲಿದ್ದ. ಅವನು ಪಿಚ್ ಮೇಲೆ ನಿಂತ್ಕೊಂಡಿದ್ದ. ಅವನ ಮುಂದೇನೆ ಬ್ಯಾಟ್ ಹಲ್ಲೆ ಬಿದ್ದಿತ್ತು. ಅಶ್ವಿನಿ ಆತ್ಮ ಬಾಲ್ ಹಿಡ್ಕೊಂಡು ಎದುರುಗಡೆ ಪಿಚ್ ಅಲ್ಲಿ ನಿಂತ್ಕೊಂಡಿತ್ತು. ನಿನಗೆ ತುಂಬಾ ಆಸೆ ಇತ್ತಲ್ವಾ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ಬೇಕು ಅಂತ? ಈಗ ನಿನ್ನ ಕನಸನ ನನ್ಸ್ ಮಾಡ್ಕೋ. ನಿನ್ನ ಜೀವನದ ಕಡೇ ರಾತ್ರಿ ಕಬಡ್ಡಿ ಕಬಡ್ಡಿ. ಇಷ್ಟನ್ನ ಹೇಳಿ ಅವನು ಅಲ್ಲಿಂದ ಓಟ ಕಿತ್ತ. ಅವಳು ಓಡ್ಕೊಂಡು ಹೋದ್ಲು ಮತ್ತೆ ಇಶಾಂತ್ ನ ಹೊಟ್ಟೆ ಒಳಗಡೆ ಸ್ಟಂಪ್ ನ ಚುಚ್ಚುಬಿಟ್ಲು. ನಾನ್ ನಿನ್ಗೇನು ಮಾಡ್ಲಿಲ್ಲ, ನಾನ್ ನಿನ್ಗೆ ಸಾಯಿಸಕ್ಕೆ ಪ್ರಯತ್ನ ಪಡ್ಲಿಲ್ಲ. ನಾನಂತೂ ನನ್ನ ಕನ್ಸನ್ನ ಸಾಕಾರ ಮಾಡ್ಕೊಂಡ್ ಬಿಟ್ಟೆ. ಆದ್ರೆ ಪಾಪ ನೀನು ಬದುಕಿದ್ರು ಮಾಡಕ್ಕಾಗೋದಿಲ್ಲ. ಅವಳು ಅಲ್ಲೇ ನಿಂತ್ಕೊಂಡು ಈಶಾಂತ್ನ ಒಳಗೆ ಸ್ಟಂಪ್ನ ತುರುಕೆ ಬಿಡ್ತಾಳೆ. ಅವನ ಬಾಯಿಂದ ರಕ್ತದ ಹೊಳೆ ಅರಿಯುತ್ತೆ. ಮೂರು ಜನರ ಸಾವಿನ ಬಗ್ಗೆ ಇವತ್ತಿನವರೆಗೂ ಯಾರಿಗೂ ತಿಳಿಲೇ ಇಲ್ಲ. ಆದ್ರೆ ಅಶ್ವಿನಿ ಒಬ್ಬ ಹುಡುಗಿಯಾಗಿ ಅವಳ ಮೊದಲನೇ ಮ್ಯಾಚ್ ಅಲ್ಲೇ ಅವಳ ಟೀಮ್ ಅನ್ನ ಗೆಲ್ಸ್ಬಿಟ್ಟಿದ್ಲು. ಅವಳು ಹೀಗೆ ಮಾಡಿದ್ದಕ್ಕೆ ಅವಳ ಹೆಸರು ಕ್ರಿಕೆಟ್ ನ ಪ್ರಪಂಚದಲ್ಲಿ ಯಾವಾಗ್ಲೂ ಚಿರ ನೂತನವಾಗಿರುತ್ತೆ.